ಹೋಗಬೇಕಾದ್ರೆ ನಮಗೆ ಕಳಿಸ್ಕೊಡೋ ಕಾರ್ ಅಲ್ಲಿ ಇರಲಿಲ್ಲ. ಅದರಿಂದ ಒಂದು ಆಟೋ ರಿಕ್ಷಾ ನೋಡುವಂತ ಸಂದರ್ಭ ಬಂತು. ಎದುರುಗಡೆ ಒಂದು ಮೂರು ನಾಲ್ಕು ಆಟೋ ರಿಕ್ಷಾ ಇತ್ತು. ಅವ್ರನ್ನ ಕೇಳಿದೆ, ನಾವು ಇವಾಗ ಊಟಕ್ಕೆ ಹೊರಟಿದ್ದೀವಿ ಸರ್, ನಾವು ಗಿರಿನಗರ ಕಡೆ ಬರೋಕ್ಕಾಗಲ್ಲ, ಇನ್ನು ಯಾರನ್ನಾರು ನೋಡಿ ಅಂತ ಹೇಳಿದ್ರು. ಎದುರುಗಡೆ ಇನ್ನೊಂದು ಆಟೋ ರಿಕ್ಷಾ ಬಂತು. ಅವ್ರನ್ನ ಕೇಳಿದೆ, ಏ ಖಂಡಿತವಾಗಿ ಬಿಡ್ತೀನಿ ಬನ್ನಿ ಅಂತ ಹೇಳಿದರು. ಎರಡು ಬ್ಯಾಗ್ ಇತ್ತು, ಒಂದು ಬ್ಯಾಗು ಪುಸ್ತಕದ್ದು, ಇನ್ನೊಂದು ಬ್ಯಾಗು ದುಡ್ಡಿಂದು. ಆ ದುಡ್ಡು ಯಾರದ್ದಪ್ಪ ಅಂದ್ರೆ, ನಮ್ಮ ಮಿತ್ರರೊಬ್ರು ಅವರ ಸಂಬಂಧಿಕರ ಮನೆ ಮದುವೆಗೆ 1,50,000 ರೂಪಾಯಿ ಕೊಟ್ಟಿದ್ದಾರೆ, ಅದು ಆ ಬ್ಯಾಗ್ನಲ್ಲಿ ಇತ್ತು. ನಾನು ಆ ಮನೆಗೆ ಹೋಗ್ಬೇಕಾದ್ರೆ ಇಳಿದು ದುಡ್ಡಿನ ಬ್ಯಾಗು ಆಟೋ ರಿಕ್ಷಾದಲ್ಲಿ ಬಿಟ್ಬಿಟ್ಟು ಪುಸ್ತಕದ ಬ್ಯಾಗ್ ತಗೊಂಡು ಒಳಗಡೆ ಹೋಗ್ಬಿಟ್ಟೆ. ಬ್ಯಾಗ್ ಆಟೋ ರಿಕ್ಷಾದಲ್ಲಿತ್ತು, ಆಟೋ ರಿಕ್ಷಾದಲ್ಲಿ ಹೊರಟೋಗ್ಬಿಟ್ರು ಅವರು. ಒಳಗೆ ನೋಡ್ಕೊಂಡಾಗ ದುಡ್ಡಿನ ಬ್ಯಾಗ್ ಇಲ್ಲ. ಸಾಯಂಕಾಲ 4:15 ಅಷ್ಟೊತ್ತಿಗೆ ಸರಿಯಾಗಿ ಅವ್ರು ಬರ್ತಾ ಇದ್ದಾರೆ ದುಡ್ಡು ಇಸ್ಕೊಂಡು ಹೋಗೋಕೆ. ನನಗಿರೋ ಕಡೆಗೆ ಫೋನ್ ಮಾಡಿಬಿಟ್ಟಿದ್ದೀನಿ ಬನ್ನಿ ಅಂತ, ಫೋನು ಮಾಡಿದ್ದಾರೆ 4:15 ಅಷ್ಟೊತ್ತಿಗೆ ಬರ್ತೀನಿ ಅಂತ. 3 ಗಂಟೆ ಆಗ ಹೋಗ್ಬಿಟ್ಟಿದೆ, ಬ್ಯಾಗ್ ಇಲ್ಲ. ಏನು ಮಾಡೋದು ಇವಾಗ, ಮುಂದಿನ ಗತಿ ಏನು? ಯಾರ ಹತ್ರ 1.5 ಲಕ್ಷ ರೂಪಾಯಿ ಇರುತ್ತೆ ದುಡ್ಡು ತಕ್ಕೊಂಡು ಕೊಟ್ಟು ಯಾರು ಕೊಡ್ತಾರೆ? ಅದು 5 ವರ್ಷದ ಹಿಂದೆ ಅಷ್ಟಿತ್ತು. ಏನು ಮಾಡೋದು ಇವಾಗ, ಏನಪ್ಪ ಹೀಗಾಗ್ಬಿಡ್ತಲ್ಲ, ಎಂಥ ಅವಿವೇಕ ಆಗೋಗ್ಬಿಡ್ತು, ತುಂಬಾ ತಪ್ಪಾಗ್ಬಿಡ್ತಲ್ಲ. ಆಟೋ ರಿಕ್ಷಾ ನಂಬರ್ ಗೊತ್ತಿಲ್ಲ, ಆಟೋ ರಿಕ್ಷಾ ಡ್ರೈವರ್ ಯಾರು ಅಂತನದು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವರ ಫೋನ್ ನಂಬರ್ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು, ಏನಂತ ಕೊಡ್ಬೇಕು, ಏನಂತ ಕಂಪ್ಲೇಂಟ್ ಕೊಡೋದು, ಯಾರು ಅವರು ಏನು ಅಂತ ಒಂದು ಕೇಳ್ತಾರೆ ಗೊತ್ತಿಲ್ಲ, ಯಾವ ಊರಿನವರವರು ಗೊತ್ತಿಲ್ಲ, ಅವ್ರ ಫೋನ್ ನಂಬರ್ ಏನು ಗೊತ್ತಿಲ್ಲ, ಗಾಡಿ ಫೋನ್ ನಂಬರ್ ಏನು ಗೊತ್ತಿಲ್ಲ. ಕೊನೆಗೆ ಏನಪ್ಪ ಹೀಗಾಗ್ಬಿಡ್ತಲ್ಲ ಅಂತ ಭಾಳ ಬೇಜಾರಾಗ್ಬಿಡ್ತು. 3 ಗಂಟೆ ಅಷ್ಟೊತ್ತಿಗೆ ಬಾಗಿಲು ತಟ್ಟಂಗೆ ಆಯಿತು. ಬಾಗಿಲು ತಟ್ಟಂಗೆ ಆದಾಗ ಬಾಗಿಲು ತೆಗೆದು ನೋಡಿದ್ರೆ ಯಾರೂ ಇಲ್ಲ, ಗಾಳಿಗೆ ಬಾಗಿಲು ಬಡ್ದಿದೆ. 4 ಗಂಟೆ ಅಷ್ಟೊತ್ತಿಗೆ ಇನ್ನೊಂದು ಸರಿ ಬಾಗಿಲು ತಟ್ಟಂಗೆ ಆಯಿತು. ನೋಡಿದರೆ ನಾನು ಯಾವ ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ಹೋಗಿದ್ನೋ ಅದೇ ವ್ಯಕ್ತಿ 1,50,000 ರೂಪಾಯಿನ ಬ್ಯಾಗ್ನ ನನಗೆ ವಾಪಸ್ ತಂದು ಕೊಟ್ಟಿರೋದು. ಆ ಮಹನೀಯರು ಯಾರಪ್ಪ ಅಂದ್ರೆ ಇವರೇನೆ. ನಾನು ನೋಡಿದೀನಿ ನಿಮ್ಮನ್ನ ನಾನು ನೋಡಿದೀನಿ ನಿಮ್ಮನ್ನ ಅನ್ಕೊಂಡೆ ಬಂದಿದ ತಕ್ಷಣ ಇವ್ರನ್ನೆಲ್ಲೋ ನೋಡಿದೀನಲ್ಲ ಅನ್ಕೊಂಡೆ ನಾನು. ಇಲ್ಲ, ಕುಮಾರಸ್ವಾಮಿ ದೇವಸ್ಥಾನ ಅಂತ ಒಂದು ಇಂಡಿಯನ್ ಪ್ರಾಪರ್ಟಿ ಮ್ಯಾನೇಜರ್ ಅಂತ ಒಂದು ಆಫೀಸ್ ಬರ್ತಾರೆ. ಹೌದಾ? ಗ್ರೇಟ್, ವಾವ್. ಅವತ್ತಿನಿಂದ ಇವರು ನಮ್ಮ ಮಗನ ಸ್ವರೂಪ, ಮಗ ಅಂತ ತಿಳಿದಿದ್ದೀನಿ. ಇವು ಈ ನಿಮಿಷನ ತಿಳಿದಿದ್ದೀನಿ. ಬೆಂಗಳೂರಿಗೆ ನಾನು ನಾಳೆ ಬರೋ ಸಂದರ್ಭದಲ್ಲಿ ಇವತ್ತು ಫೋನ್ ಮಾಡಿಬಿಡ್ತೀನಿ, ಇಂಥ ದಿವಸ ಬರ್ತಾ ಇದ್ದೀನಿ, ಇಂಥ ಬಸ್ ಹತ್ತುತ್ತೀನಿ, ಇಲ್ಲ ಇಂಥ ಟ್ರೈನ್ಗೆ ಹತ್ತುತ್ತೀನಿ, ಇಷ್ಟೊತ್ತಿಗೆ ಆ ಟ್ರೈನ್ ಇಂಥ ಕಡೆ ಬಂದು ಇಳಿಯುತ್ತೆ, ಅಲ್ಲಿ ಸರಿಯಾಗಿ ಬಂದ್ಬಿಟ್ಟಿರ್ತಾರೆ. ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಇವರೊಬ್ಬರು ನಮಗೆ ಮಗ ಈ ಊರಿನಲ್ಲಿ. ಇದು ಇವತ್ತು ಏನಾಗಿದೆ ಅಂದ್ರೆ, ಶಿಶು ಹತ್ಯೆಯ ತಳಹದಿಯ ಮೇಲೆ ಮಾತೃಹತ್ಯೆಯ ಮಂದಿರವನ್ನು ಕಟ್ಟಿ, ಪಿತೃಹತ್ಯೆಯ ಕಳಸವನ್ನಿಟ್ಟು, ಮಿತ್ರ ಹತ್ಯೆಯ ಬೇರೆ ಹಾಕೊಂಡು ಜನ ಆತ್ಮಹತ್ಯೆಗೆ ಸಿದ್ಧವಾಗಿದಾರಲ್ಲ, ಅಂತ ಪ್ರಪಂಚದಲ್ಲಿ ಪ್ರಾಮಾಣಿಕತೆ ಇಟ್ಕೊಂಡಿರೋರು ಒಬ್ಬೊಬ್ರು ಇದಾರಲ್ಲ, ಅದೇ ಒಂದು ಸಂತೋಷ. ಇವ್ರ ಕ್ವಾಲಿಫಿಕೇಶನ್ BA ಆಗಲಿ, MA ಆಗಲಿ, MSc ಆಗಲಿ, ಅಲ್ಲ ಪ್ರಾಮಾಣಿಕತೆಯೇ ಒಂದು ಕ್ವಾಲಿಫಿಕೇಶನ್. ಅದು ಬರೋಣ, ಇನ್ನು ತುಂಬ ಸಂತೋಷ. ಬರ್ತೀವಿ. ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿವರೆಗೂ ಇವ್ರ ಜೊತೆ ಓಡಾಡಿದ್ದೀನಿ. ಇವ್ರು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ? ಯಾವಲ್ಲಿ ಅದು ಹೋದ ಬೆಳಗ್ಗೆ? ಯಲಹಂಕ. ಯಲಹಂಕ JP ನಗರ. JP ನಗರದಿಂದ ಉತ್ತರಹಳ್ಳಿ, ಉತ್ತರಹಳ್ಳಿಯಿಂದ ಅಲ್ಲೊಂದು 3-4 ಕಡೆ, ಇವಾಗ ಎಲ್ಲಿಗೆ ಇನ್ನೊಂದು 2 ಕಡೆ ಹೋಗಿ ಮೈಸೂರಿಗೆ ಹೊರಟೋಗ್ಬಿಡ್ಬೇಕು. ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಮೈಸೂರಿನಲ್ಲಿ ಇರ್ಬೇಕು. ನಾಳೆ ಬೆಳಗ್ಗೆ ನಮ್ಮ ಸಂಬಂಧಿಕರ ಮನೆ ಒಂದು ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಲೇಬೇಕು. ಬರ್ತೀನಿ, ಬರ್ತಾ ಇರ್ತೀನಿ, ನೀವು ಬನ್ನಿ, ಬರ್ತಾ ಇದ್ದೀನಿ. ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅಹೋರಾತ್ರಿಗೆ ತಿಳಿಸಿ ಸರ್, ನಮಸ್ಕಾರ. ಖಂಡಿತ ಹೇಳಿ. ತುಂಬಾ ಕೇಳಿದ್ರು ಅಂತ ಹೇಳಿ.